ನವರಾತ್ರಿಯ ನವ ದಿನಗಳಲ್ಲಿ ದುರ್ಗಾದೇವಿಯ ನವ ಅವತಾರಗಳನ್ನು ಪೂಜಿಸ್ತೀವಿ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸಿದ್ರೆ ಎರಡನೇ ದಿನ ದೇವಿ ಬ್ರಹ್ಮಚಾರಿಣಿ ಅದೇ ರೀತಿಯಾಗಿ ಮೂರನೇ ದಿನದ ದೇವಿ ಚಂದ್ರಘಂಠ ಹಾಗಾದ್ರೆ ಚಂದ್ರಘಂಟಾ ದೇವಿ ಯಾರು ಈ ರೂಪದ ಹಿಂದಿರುವಂತಹ ಹಿನ್ನೆಲೆ ಏನು ಹೇಳಿ ನಾವು ತಿಳಿದುಕೊಳ್ಬೇಕಾದ್ರೆ ಹೊಸದಾಗಿ ಮದುವೆಯಾದಂತಹ ಪಾರ್ವತಿ ದೇವಿಯ ರೂಪವನ್ನೇ ಚಂದ್ರಗಂಟ ದೇವಿ ಹೇಳಿ ಕಾಣ್ಬೋದು ದೇವಿ ಸಾವಿರಾರು ವರ್ಷಗಳ ಕಾಲ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಳ್ಳುವಲ್ಲಿ ಸಫಲಲಾಗ್ತಾಳೆ ಆಗ ವಿವಾಹದ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಾನಕವಾಗಿ ಕಾಣುತ್ತಿದ್ದಂತಹ ಶಿವನನ್ನು ನೋಡಿ ದೇವಿಯ ತಾಯಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿಯು ಚಂದ್ರಗಂಟಾ ರೂಪವನ್ನು ತಾಳಿ ಶಿವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಹಾಗೆ ಶಿವನನ್ನ ರಾಜಕುಮಾರನ ರೂಪವನ್ನು ತಾಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾಳೆ ಹೀಗೆ ಆ ನಂತರ ಶಿವನು ಸುಂದರವಾದ ವರನ ರೂಪವನ್ನು ತಾಳಿ ನಂತರ ಶಿವ ಮತ್ತು ಪಾರ್ವತಿಯ ಮದುವೆ ನೆರವೇರುತ್ತದೆ ಹಾಗೆ ಇನ್ನೊಂದು ದಂತಕಥೆಯ ಪ್ರಕಾರ ರಾಕ್ಷಸರ ಉಪಟಳ ಹೆಚ್ಚಾದಾಗ ದುರ್ಗಾದೇವಿಯು ಈ ಚಂದ್ರಘಂಟ ರೂಪವನ್ನು ಪಡೆದುಕೊಂಡಳು ಅಂತ ಹೇಳ್ತಾನೆ ಮಹಿಷಾಸುರ ಎಂಬ ರಾಕ್ಷಸನು ಇಂದ್ರದೇವನ ಸಿಂಹಾಸವನ್ನು ಪಡೆದು ಸ್ವರ್ಗವನ್ನು ಆಳಲು ಬಯಸ್ತಾನೆ ಅವನ ಈ ಬಯಕೆಯನ್ನು ತಿಳಿದಂತಹ ಎಲ್ಲಾ ದೇವತೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಈ ಸಮಸ್ಯೆಯನ್ನ ಪರಿಹರಿಸಲು ದೇವರುಗಳಾದಂತಹ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸಹಾಯವನ್ನು ಕೋರ್ತಾರೆ ಮಹಿಷಾಸುರನ ಬಗ್ಗೆ ತಿಳಿದುಕೊಂಡಂತಹ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಅತೀವವಾದಂತಹ ಕೋಪ ಬರುತ್ತೆ ಈ ಕೋಪದ ಕಾರಣದಿಂದ ಮೂವರ ಬಾಯಿಯಿಂದ ಹೊರಹೊಮ್ಮಿದಂತಹ ಶಕ್ತಿಯು ದೇವತೆಯಾಗಿ ರೂಪುಗೊಳ್ತಾಳೆ ಭಗವಾನ್ ಶಂಕರನ ತನ್ನ ತ್ರಿಶೂಲವನ್ನು ಹಾಗೆ ವಿಷ್ಣುವು ತನ್ನ ಚಕ್ರವನ್ನು ಹಾಗೆ ಇತರ ಎಲ್ಲಾ ದೇವತೆಗಳು ತಮ್ಮ ಆಯುಧಗಳನ್ನ ತಾಯಿಗೆ ಹಸ್ತಾಂತರಿಸ್ತಾರೆ ಹಾಗೆ ದೇವರಾಜ ಇಂದ್ರ ದೇವಿಗೆ ಒಂದು ಗಂಟೆಯನ್ನ ನೀಡ್ತಾನೆ ಇದರ ನಂತರ ತಾಯಿ ಚಂದ್ರಗಂಟಾಳು ಮಹಿಷಾಸುರನ್ನು ಕೊಲ್ಲಲು ಸಿದ್ಧಳಾಗ್ತಾಳೆ ಈ ಚಂದ್ರಘಂಟ ಅಂದ್ರೆ ಗಂಟೆಯಾಕಾರದ ಚಂದ್ರನನ್ನ ತನ್ನ ಮಸ್ತಕದಲ್ಲಿ ಧರಿಸಿದವಳು ಅಂತ ಹೇಳಿ ಅರ್ಥ ಚಂದ್ರಘಂಟೆಯ ಮೂರನೇ ಕಣ್ಣು ಸದಾ ತೆರೆದೇ ಇರುತ್ತದೆ ಯಾವುದೇ ಸಮಯದಲ್ಲಾದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಆಕೆ ಸಿದ್ಧಳಾಗಿರ್ತಾಳೆ ಚಂದ್ರಗಂಟೆಯನ್ನ ಚಂದ್ರಿಕಾ ರಣಚಂಡಿ ಅಂತ ಹೇಳಿ ಸಹ ಕರೀತಾರೆ ಇವಳಿಗೆ ಹತ್ತು ಕೈಗಳಿದ್ದು ಈಕೆ ವಾಹಿನಿಯಾಗಿರ್ತಾಳೆ ತನ್ನ ಒಂಬತ್ತು ಕೈಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಗಂಟೆ ಕಮಂಡಲ ಹಾಗೂ ಒಂದು ಕೈಯಲ್ಲಿ ಅಭಯ ಮುದ್ರೆಯಿಂದ ಆಕೆ ಭಕ್ತರಿಗೆ ಕರುಣಿಸ್ತಾಳೆ ದುಷ್ಟರನ್ನ ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವಂತಹ ಚಂದ್ರಘಂಟ ದೇವಿಯ ಘಂಟಾನಾದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾಗ್ತಾರೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಕಷ್ಟಗಳು ದೈಹಿಕ ಹಾಗೂ ಮಾನಸಿಕ ತೊಂದರೆಗಳು ನಿವಾರಣೆಯಾಗ್ತದೆ ಸಿಂಹವಾಹಿನಿಯಾದ ಈಕೆಯ ಭಕ್ತರಲ್ಲಿ ನಿರ್ಭಯತೆಯನ್ನು ಮೂಡಿಸ್ತಾಳೆ ದೇವಿಯು ಶುಕ್ರ ಗ್ರಹದ ಅಧಿಪತಿಯಾಗಿರೋದ್ರಿಂದ ಈ ದೇವಿಯ ಆರಾಧನೆಯಿಂದ ಸುಖ ಶಾಂತಿ ಸಂತೋಷ ಸಂಪತ್ತು ಸಮೃದ್ಧಿ ಸಿಗುತ್ತೆ ಹಾಗೆ ಮನೆಯಲ್ಲಿ ಯಾವತ್ತೂ ಆಹಾರದ ಕೊರತೆ ಆಗೋದಿಲ್ಲ ಈ ಚಂದ್ರಘಂಟಾ ದೇವಿಯು ಸೌಂದರ್ಯ ಮತ್ತು ಧೈರ್ಯದ ಸಂಕೇತ ತನ್ನ ಭಕ್ತರನ್ನ ಸಹಾನುಭೂತಿಯಂತೆ ತಾಯಿಯಂತೆ ನೋಡಿಕೊಳ್ಳುವಂತಹ ಆದಿಶಕ್ತಿಯು ಕೆಟ್ಟವರಿಗೆ ಅತ್ಯಂತ ಭಯಾನಕ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಈ ಚಂದ್ರಘಂಟಾ ದೇವಿಯ ಪೂಜೆಯನ್ನ ಮಾಡೋದ್ರಿಂದ ವ್ಯಕ್ತಿಯಲ್ಲಿರುವಂತಹ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನ ಆಕೆ ತೊಡೆದಾಕ್ತಾಳೆ ಹಾಗೆ ಮನೆ ಹಾಗೂ ಸುತ್ತಲಿನ ದುಷ್ಟಶಕ್ತಿಗಳನ್ನ ಸಂಹರಿಸ್ತಾಳೆ ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಈ ಮೂರನೇ ದಿನದ ಪೂಜೆ ಅತ್ಯಂತ ವಿಶೇಷವಾಗಿರುತ್ತದೆ ಈ ದಿನ ಸಾಧಕರು ತಮ್ಮ ಮನಸ್ಸನ್ನು ಮಣಿಪೂರ ಚಕ್ರದಲ್ಲಿ ಪ್ರವೇಶಿಸುತ್ತಾರೆ ಪ್ರವೇಶಿಸ್ತಾರೆ ದೇವಿಯ ಕೃಪೆಯಿಂದ ವಿಶೇಷವಾದಂತಹ ಅನುಭೂತಿಯನ್ನ ಪಡೆಯಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನ ಸ್ಥಾಪಿಸಿದಂತಹ ಕಳಶದ ಪಕ್ಕದಲ್ಲಿ ದೇವಿಯ ಭಾವಚಿತ್ರ ಅಥವಾ ವಿಗ್ರಹವನ್ನಿಟ್ಟು ಆಕೆಯನ್ನು ಪೂಜಿಸಬೇಕು ದೇವಿಗೆ ಹೂವು ಹಣ್ಣು ನೈವೇದ್ಯವನ್ನ ಅರ್ಪಿಸಿ ಧ್ಯಾನವನ್ನ ಮಾಡಬೇಕು ಹಾಗೆ ಕೊನೆಯದಾಗಿ ಆರತಿಯನ್ನ ಬೆಳಗಬೇಕು ಈ ದಿನದಲ್ಲಿ ವಿಶೇಷವಾಗಿ ಹಾಲಿನಿಂದ ಮಾಡಿದಂತಹ ಪಾಯಸವನ್ನ ಚಂದ್ರಘಂಟ ದೇವಿಗೆ ನೈವೇದ್ಯವಾಗಿ ತೋರಿಸುವುದು ಅತ್ಯಂತ ಉತ್ತಮವಾಗಿರ್ತದೆ ಹಾಗೆ ನವರಾತ್ರಿಯ ಮೂರನೇ ದಿನ ಪಠಿಸಬೇಕಾದಂತಹ ಧ್ಯಾನವೆಂದರೆ ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಇದಿಷ್ಟು ದೇವಿಯ ಕುರಿತಾದಂತಹ ಸಂಕ್ಷಿಪ್ತವಾದಂತಹ ಮಾಹಿತಿ ಓಂ ದೇವಿ ಚಂದ್ರಗಂಟಾಯ ನಮಃ